ನಮ್ಮ ಸಮಾಜದಲ್ಲಿ ಈ ತರ ಒಂದು ಕೆಟ್ಟ ನಿಂತಿರೋ ಕಾರಣ ಈ ರೀತಿನೂ ಕೂಡ ಬಳಸ್ಕೋಬಹುದಾ, ಈ ರೀತಿನೂ ಕೂಡ ಯೂಸ್ ಮಾಡ್ತಾರ ಜನ ಅನ್ನೋದು ನನಗೊಂದು ಕುತೂಹಲ ಖಂಡಿತವಾಗಲಿದೆ. ಅಲ್ಲ ಯಜಮಾನ್ರೆ, ಈ ಕಾಡೊಳಗೆ ಈ ಒಂದು ಗಿಡದೊಳಗಡೆ ಇಲ್ಲಿ ಹುಳ ಅಪ್ಟೆ ಬಂದ್ರೆ ಏನಿದು, ಈ ತರ ಇದೆ ಹುಳ ಗಿಳ ಬಂದ್ರೆ ಏನ್ ಮಾಡ್ತೀರಾ? ಯಾರು ಕಾಪಾಡ್ತಾರೆ? ಭಗವಂತ ಎಲ್ಲಿ ಬರ್ತಾರೆ? ಭಗವಂತನ ಹತ್ರಕ್ಕೆ ನಾವೇ ಹೋಗ್ಬೇಕು. ಸ್ನಾನ ಮಾಡಿ ಎಷ್ಟು ದಿನ ಆಗಿದೆಯೋ, ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ, ನಿಂತ್ಕೊಳ್ಳೋ ಶಕ್ತಿ ಕೂಡ ಅವ್ರಿಗಿಲ್ಲ. ಮನೆಯವ್ರು ಯಾರಿಗಾದ್ರೂ ಗುರುತು ಸಿಕ್ಕ ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇರೋದು. ಜೀವನದಲ್ಲಿ ಕೈ ಹಿಡಿದವ್ರದ್ದು ಕೈ ಬಿಟ್ಟಿರೋ ಇಷ್ಟನೇ ಇಲ್ಲ ಜನಸ್ನೇಹಿ ತಂಡದ್ದು. ಅರ್ಥ ಆಯ್ತಾ? ಊಟ ಬೇಕಾ? ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ತುಂಬಾ ಬೇಜಾರಾಗತ್ತೆ. 5 ತಿಂಗಳಿಂದ ಈ ಒಂದು ಕೆಟ್ಟೋಗಿರೋ ಕಾರು ಒಂದು ನಿರ್ಜನ ಪ್ರದೇಶದಲ್ಲಿ ಗಿಡಗಳ ಮಧ್ಯದಲ್ಲಿ ಈ ಒಂದು ಜಾಗ ಇದೆ. ಯಜಮಾನ್ರೆ ನಮಸ್ಕಾರ. ಕಾರ್ನೇ ಮನೆ ಮಾಡ್ಕೊಬಿಟ್ಟಿದಿರಾ? ಯಾಕೆ, ಏನಾಯ್ತು? ಅಲ್ಲ ಯಜಮಾನ್ರೆ, ಈ ಕಾಡೊಳಗೆ ಈ ಒಂದು ಗಿಡದೊಳಗಡೆ ಇಲ್ಲಿ ಹುಳ ಅಪ್ಟೆ ಬಂದ್ರೆ ಏನಿದು, ಈ ತರ ಇದೆ ಹುಳ ಗಿಳ ಬಂದ್ರೆ ಏನ್ ಮಾಡ್ತೀರಾ? ಯಾರು ಕಾಪಾಡ್ತಾರೆ? ಭಗವಂತ ಎಲ್ಲಿ ಬರ್ತಾರೆ? ಭಗವಂತನ ಹತ್ರಕ್ಕೆ ನಾವೇ ಹೋಗ್ಬೇಕು. ಏನ್ ಹೆಸರು ಯಜಮಾನ್ರೆ ನಿಮ್ದು? ಜೈರಾಮು. ಏನ್ ಕೆಲಸ ಮಾಡ್ತಿದ್ರಿ? ಹೌದಾ? ಯಾವೂರು ನಿಮ್ದು? ಯಾವೂರು? ಯಾವೂರು? ಎಂಟಿ ಮಕ್ಳಿದಾರಾ? ಎಂಟಿ ಮಕ್ಳು ಇಲ್ಲ. ಎಷ್ಟು ದಿವಸದಿಂದ ಇಲ್ಲಿ ಮಲಗ್ತಿದ್ದೀರಾ? ಸುಮಾರು 5 ತಿಂಗಳು. 5 ತಿಂಗಳು? ಊಟ ಯಾರು ಕೊಡ್ತಾರೆ? ಅಣ್ಣ ಕೊಡ್ತಾರೆ. ಎಷ್ಟು ದಿನ ಆಯ್ತು ಊಟ ಮಾಡಿ? ಊಟ ಮಾಡಿದೀರಾ? ಯಾಕೆ? ಯಾರು ಇನ್ನೂ ಬಂದಿಲ್ವಾ? ತುಂಬಾ ಬೇಜಾರಾಗತ್ತೆ. 5 ತಿಂಗಳಿಂದ ಈ ಒಂದು ಕೆಟ್ಟೋಗಿರೋ ಕಾರು ಒಂದು ನಿರ್ಜನ ಪ್ರದೇಶದಲ್ಲಿ ಗಿಡಗಳ ಮಧ್ಯದಲ್ಲಿ ಈ ಒಂದು ಜಾಗ ಇದೆ. ಸೊ ಇಲ್ಲಿ ಮಲಗ್ತಾ ಇದ್ದಾರೆ. ಯಾರು ಏನು ಅಂತ ಸರಿಯಾಗಿ ನನಗೂ ಗೊತ್ತಿಲ್ಲ. ಸೊ ಕರ್ಕೊಂಡನ ಆಚೆ ಕರ್ಕೊಂಡು ಆಮೇಲೆ ವಿಚಾರಣೆ ಮಾಡೋಣ. ಸೊ ಮೊದಲು ಅವ್ರ ಪರಿಸ್ಥಿತಿ ಏನಾಗಿದೆ ತಿಳ್ಕೊಳ್ಳೋಣ. ಬನ್ನಿ. ಫುಲ್ಲು ಸ್ಮೆಲ್ಲಿಂಗ್ ಅಂದರೆ ಹೇಳಬಾರ್ದು, ಅದು ವಿಡಿಯೋದಲ್ಲಿ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತೀರಾ. ಸೊ ಅಷ್ಟು ಮಟ್ಟಿಗೆ ಫುಲ್ಲು ಕಾರೇ ಸ್ಮೆಲ್ ಬಂದ್ಬಿಟ್ಟಿದೆ. ಇರಲಿ, ಏನಾಗಿದೆ ಕಾಲು? ಉಳುಕ್ಬಿಟ್ಟಿದ್ಯಾ? ಏನು ಕೆಲಸ ಮಾಡಿದ್ರಿ ಉಳ್ಕಕ್ಕೆ? ಎಲ್ಲಿ ಬಿದ್ದೋದ್ರಿ? ಗ್ಯಾರೇಜ್ ಹತ್ರ. ಏನ್ ಕೆಲಸ ಮಾಡ್ತಿದ್ರಿ ಯಜಮಾನ್ರೆ? ಅಲ್ಲ, ನೀವು ಚಿಕ್ಕ ವಯಸ್ಸಿಂದ ಏನ್ ಕೆಲಸ ಮಾಡ್ತಿದ್ರಿ? ಜ್ಞಾನಶಕ್ತಿ ಇಲ್ಲ. ಸ್ವಂತ ಊರ್ ಯಾವೂರು? ಟ್ಯಾಟು ಗೀಟು ಇದೆಯಾ ಮೈ ಮೇಲೆ? ಟ್ಯಾಟು ಅಚ್ಚೆಗಿಚ್ಚೆ ಇದೆಯಾ ಮೈ ಮೇಲೆ? ಅಲ್ಲ, ನಿಮ್ ಮನೆಯವ್ರ ಗಿನಿಯವರು ನೋಡಿದ್ರೆ ಅಟ್ಲೀಸ್ಟ್ ಗುರುತಿಡಿತಾರೆ ಅನ್ನೋ ಉದ್ದೇಶಕ್ಕಷ್ಟೇ ಕೇಳ್ತಿರೋದು. ಸ್ನೇಹಿತರೆ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಜ್ಞಾಪನ ಶಕ್ತಿ ನನಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವ್ರು ವಾರಸದಾರ್ ಯಾರಾದ್ರೂ ಇದ್ರೆ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗೆ ಈ ವಿಡಿಯೋ ತಲುಪಿದ್ರೆ ಅವ್ರ ಮನೆಯವ್ರು ಕರ್ಕೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಮುಂದೆನೆ ನಾನು ಅವ್ರದ್ದು ಟ್ಯಾಟು ಗೀಟು ಏನಾದ್ರು ಇದ್ರೆ ನಾನು ತೋರ್ಸಕ್ಕೆ ಇಷ್ಟಪಡ್ತೀನಿ. ತಾತಾ, ಚೂರು ಕಾಲು ಮುಂದೆ ಇಡಿ. ಪರವಾಗಿಲ್ಲ ಬಿಡ್ರಿ, ಗ್ಲೌಸ್ ಏನಕ್ಕೆ? ಏನಿಲ್ಲ ಬಾ ಯಜಮಾನ, ನಿನ್ ದೇವ್ರ ಮಗ ಇದ್ದಂಗೆ ಯಾಕ ತಲೆ ಕೆಡಿಸ್ಕೊತಿ? ಅಲ್ಲ, ಟ್ಯಾಟು ಗಿಟ್ಟು ಇದ್ರೆ ಹೇಳಿ ಏನಾರ ಬೆಂಕಿ ಬಿಟ್ಟೆ ಏನಕ್ಕೆ? ಟ್ಯಾಟು ಗಿಟ್ಟು ಏನು ಹಚ್ಚಿದ್ರ ಕೈ ಮೇಲೆ ತೋರಿಸ್ ಅನ್ಸುತ್ತೆ? ಗರ್ಲ್ ಫ್ರೆಂಡ್ ಹೆಸರು, ಅಮ್ಮ ಹೆಸರು ಏನಾದ್ರು ಹಾಕ್ಸಿದೀರಾ? ಅಕ್ಷರ ಹೆಸರು ಪೂರ್ಣಿಮಾ. ಯಾರು ಪೂರ್ಣಿಮಾ? ಲವರ? ಅಮ್ಮನ ತಂಗಿನ? ಮತ್ತೆ ಯಾರು? ಜ್ಞಾಪನ ಮಾಡ್ಕೊಳ್ಳಿ, ಸ್ಕೂಲಲ್ಲಿ ಓದ್ತಿದ್ರ? ಸ್ನೇಹಿತರೆ, ಕೈ ಮೇಲೆ ನೋಡ್ಬೋದು ನೀವಿಲ್ಲಿ ಪೂರ್ಣಿಮಾ ಅಂತ ಇದೆ.
ಸೊ ಇಷ್ಟೊಂದು ತೋರಿಸ್ತಾರೋ ಉದ್ದೇಶ ಇಷ್ಟೇ. ಅವ್ರ ಮನೆಯವ್ರು ಯಾರಿಗಾದ್ರೂ ಗುರುತು ಸಿಕ್ಕಿ ಕರ್ಕೊಂಡೋಗ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ನೀವೆಲ್ಲರೂ ಶೇರ್ ಮಾಡೇ ಮಾಡ್ತಿರೋ ಅನ್ನೋ ನಂಬಿಕೆ ನನಗಿದೆ. ಯಾಕಂತೇಳಿದ್ರೆ ಕೊನೆ ಪಕ್ಷ ಸಾಯುವಂಥ ಪರಿಸ್ಥಿತಿ ಬಂದಾಗ ಈ ವ್ಯಕ್ತಿನ ಮನೆಗೆ ತಲುಪಿಸ್ಬೇಕನ್ನೋ ಉದ್ದೇಶಕ್ಕಷ್ಟೇ ವಿಡಿಯೋ ಮಾಡ್ತಾ ಇದೀವಿ, ಪ್ರಚಾರ ಮಾಡೋದಕ್ಕಲ್ಲ. ಸೊ ಈ ಥರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಒಂದು ವಿಡಿಯೋ ನೋಡಿದಷ್ಟು ಸುಲಭ ಅಂತಲೂ ತಿಳ್ಕೊಳಕ್ಕೆ ಹೋಗ್ಬೇಡಿ, ತುಂಬ ಕಷ್ಟ ಇದೆ. ಸೊ ದಯವಿಟ್ಟು ಬನ್ನಿ, ಇವಾಗ ನೋಡ್ಬೋದು ನೀವೇ ಅವ್ರು ಎಷ್ಟು ದಿನ ಆಗಿದೆಯೋ. ನಾನು ಓಪನ್ ಆಗ್ಬೇಕು ಹೇಳ್ತೀನಿ, ಅವರು ಸ್ನಾನ ಮಾಡಿ ಎಷ್ಟು ದಿನ ಆಗಿದೆಯೋ, ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ. ನಿಂತ್ಕೊಳ್ಳೋ ಶಕ್ತಿ ಕೂಡ ಅವ್ರಿಗಿಲ್ಲ. ಬನ್ನಿ 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 ಬನ್ನಿ, ಥ್ಯಾಂಕ್ಸ್ ಸರ್, ಬನ್ನಿ. ಥ್ಯಾಂಕ್ಸ್ ಬೇಡ ನನಗೆ, ನಾನು ಇಟ್ಕೋತೀನಿ, ಬನ್ನಿ ಬನ್ನಿ ಬನ್ನಿ. ಏನು ಓದಿದ್ದೀರಾ? ಓದಿಲ್ವಾ? ಬನ್ನಿ, ಚಳಿ ಸಿಕ್ಕಾಬಿಟ್ಟೆ ಇದೆ, ಬನ್ನಿ. ನಾನು ಕರ್ಕೊಂಡೋಯ್ತೀನಿ, ಬನ್ನಿ ಯಜಮಾನ್ರೆ, ಬನ್ನಿ. ನಾನಿದ್ದೀನಿ, ಬನ್ನಿ. ಯಾರು ಇಲ್ದವ್ರಿಗೆ ನಾನಿದ್ದೀನಿ, ಬನ್ನಿ. ಬೀಳಲ್ಲ, ನಾನೇ ಒಂಥರ ನಿನ್ ಕೋಲ್ತರ, ಬನ್ನಿ. ತಿರ್ಕಾಲಡಿ ಬನ್ನಿ. ಬರ್ಬೇಕು ಪಟ್ಟಂತ, ಜಾಸ್ತಿ ಹೊತ್ತಿದ್ರೆ ನಮ್ಗೆ ಇಲ್ಲಿ ಸೊಳ್ಳೆ ಎಲ್ಲ ಕಚ್ಚಾವಿ. ಹೆಂಗ್ ಮಲ್ತಿ ಸೊಳ್ಳೆ? ನಿಜ್ವಲ್ಲೋಣ, ಈ ತರ ಪರಿಸ್ಥಿತಿ ಯಾವ ಮನುಷ್ಯನ್ಗೂ ಬರ್ಬಾರ್ದು, ಯಾರಿಗೂ ಬರ್ಬಾರ್ದಣ್ಣ. ಹೇಳೋದಲ್ಲ, ಇಲ್ಲ ಇಲ್ಲ ಇಲ್ಲ, ನಾವು ನೋಡ್ತಾ ಇದೀವಿ. ಶತ್ರುಗಳಿಗೂ ಬೇಡಣ, ಈ ಒಂದು ಗಂಟೆ ಬದುಕಲೇ ಬರ್ದು ಅವಶ್ಯಕತೆ ಇಲ್ಲ. ನೋಡಿ, ಐದಾರು ತಿಂಗಳಿಂದ ಇದ್ದೀರಾ ಪಾಪ. ಊಟ ಊಟ ಗೀಟ ಕೊಟ್ಟು ಇದನ್ನ ಮಾಡ್ತಾ ಇದ್ರು. ಕೈ ಬಿಡು, ಬೀಳಲ್ಲ ಬೀಳಲ್ಲ, ಬಾತತ ನಿಧಾನಕ್ಕೆ ಬಾತತ. ಸೊ ಬೀಳೋ ಪರಿಸ್ಥಿತಿ ಏನಿಲ್ಲ ನಡಿಗೆ ಜೀವನದಲ್ಲಿ. ಕೈ ಹಿಡ್ದವ್ರದ್ದು ಕೈ ಬಿಟ್ಟಿರೋ ಹಿಸ್ಟ್ರಿನೇ ಇಲ್ಲ ಜನಸ್ನೇಹಿ ತಂಡದ್ದು, ಅರ್ಥ ಆಯ್ತಾ? ತಲೆನೇ ಕೆಡ್ಸ್ಕೊಬಿಡಿ. ಹತ್ತಿ ಮೇಲೆ ಕೈ ಏನ್ ಮುಗಿಬೇಡಿ ತಾತ. ನೋಡ ತಾತ, ಕತ್ಲೆ ಹೋಗಿ ಹುಣ್ಮೆ ಬಂದಿದೆ ನಿಮ್ಗೆ, ಅರ್ಥ ಆಯ್ತಾ? ಇಷ್ಟು ದಿನ ಕತ್ಲೆಲ್ ಮಲಗಿದೆ, ದೀಪ ಇರ್ಲಿಲ್ಲ. ನಾನು ಇವಾಗ ದೀಪ ಇರೋ ಕಡೆ ಕರ್ಕೊಂಡೋಗ್ತೀನಿ. ಇವ್ರನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ಗಂಗಾಧರ ಆಗಿರ್ಬೋದು, ನಿಮ್ಮ ಪಾತ್ರ ತುಂಬಾ ಮುಖ್ಯ ಇದೆ. ಸೊ ನನ್ನ ಕೈಲಾಗಿದ್ದ ಸೇವೆ ನಾನು ನಿಸ್ವಾರ್ಥವಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಅಷ್ಟೇ, ಅವ್ರ ಮನೆಯವ್ರಿಗೆ ತಲುಪಲಿ. ಅಟ್ಲೀಸ್ಟ್ ಅವರು ಸಾಯೋಂಥ ಸಿಚುವೇಶನ್ ಇರುವಂಥ ಸಂದರ್ಭದಲ್ಲಿ ಅವ್ರ ಮನೆಯವ್ರಿಗೆ ತಗೊಂಡೋಗಿ ತಲುಪಿಸೋ ಪ್ರಯತ್ನ. ಅವ್ರ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಣ್ತಾ ಇದಾವೆ ನಮಗೆ, ಇಲ್ಲಿ ಲೈವಲ್ಲಿ ನೋಡುವಾಗಲೇ ಗೊತ್ತಾಗ್ತಾ ಇದೆ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ. ಸೊ ನಮ್ಮ ಕೈಲಾದಷ್ಟು ಅವ್ರನ್ನ ನೋಡ್ಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ, ಆದರೆ ಜನ ಸಪೋರ್ಟ್ ಮಾಡಬೇಕಷ್ಟೇ. ಈಗ ನನ್ನ ಕೆಲಸ ನಾನು ಮಾಡಿದ್ದೀನಿ, ಬಾಕಿ ಇದೆಲ್ಲ ನಮ್ಮ ಎಲ್ಲ ನನ್ನ ಕರ್ನಾಟಕದ ಹೃದಯ ಸ್ನೇಹಿತರು ಕೆಲಸ. ಅವರು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಟ್ರೆ ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಬರ್ಬೋದು, ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಇಲ್ಲ ಯಾರೂ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ನಮ್ಮ ಆಶ್ರಮದಲ್ಲಿ ಅವ್ರು ಇರೋ ದಿನ ಊಟ ತಿಂಡಿ ಬಟ್ಟೆ ನನ್ನ ಕೈಲಾದಷ್ಟು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ನಾನು ನಿನ್ನಂಗೆ ಮನುಷ್ಯ, ಊಟ ಬೇಕಾ? ಕೊಡಿಸ್ತೀವಿ. ಎಷ್ಟು ದಿನ ಆಯ್ತಾಯ್ತ ಊಟ ಮಾಡಿ? ಎರಡು ದಿನ. ಸ್ನೇಹಿತೆ, ಈ ಮಾತು ಕೇಳಿದಾಗ ನಂಗೆ ತುಂಬ ಬೇಜಾರಾಗುತ್ತೆ. ಯಾಕಂತೇಳಿದ್ರೆ ನಾವು ಕೂಡ ಒಂದು ಊಟಕ್ಕೆ ಸಾಕಷ್ಟು ಸತಿ ಕಷ್ಟಪಟ್ಟಿದ್ದೀವಿ, ಭಿಕ್ಷೆ ಬೇಡಿ ತಿಂದಿದ್ದೀವಿ. ಸೊ ಅವ್ರು ಎರಡು ದಿನ ಆಯ್ತಂತೆ ಊಟ ಮಾಡಿ. ಸೊ ಲೇಟ್ ಮಾಡೋದು ಬೇಡ, ಅವ್ರು ಫಸ್ಟ್ ಊಟ ಕೊಡ್ಸೋಣ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಒಂದು ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು.